ಶುಭೋದಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಈ ಹಿಂದಿನ ಅವಧಿಯಲ್ಲಿ ನಿಯತಿಯನಾರ್ ಮೀರಿದಪರ್ ಎನ್ನುವ ಭಾಗದ ಕೆಲವು ಸಂಗತಿಗಳನ್ನು ತಿಳಿದುಕೊಂಡಿದ್ದೆವು. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ, ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎನ್ನುವ ಕೆಲವೊಂದು ಭಾಗಗಳನ್ನು ಮಾತ್ರ ನಾವು ನೋಡಿದ್ದೆವು. ಇವತ್ತು ನಾವು ಮುಂದುವರಿದು ಮತ್ತೆ ಅಲ್ಲಿರ್ತಕ್ಕಂಥ ಉಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗ್ರಹಿಸಬೇಕಾಗಿದೆ. ವಿದ್ಯಾರ್ಥಿಗಳೇ, ಇವು ಕೇವಲ ಮಾದರಿಯ ಉತ್ತರಗಳೆನ್ನುವುದು ನಾನು ಮತ್ತೆ ತಮ್ಮಲ್ಲಿ ಹೇಳುತ್ತಿರುತ್ತೇನೆ. ನಾವು ಈ ಹಿಂದೆ ಎರಡು ಪ್ರಶ್ನೆಗಳು, ಅಂದರೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಬರೆಯುವ ಉತ್ತರಗಳ ಎರಡು ಪ್ರಶ್ನೆಗಳನ್ನು ನಾವು ನೋಡಿದ್ದೆವು. ಇವತ್ತ ಮೂರನೆಯ ಮತ್ತು ನಾಲ್ಕನೆಯ ಪ್ರಶ್ನೆಗಳನ್ನು ನಾವು ನೋಡಬೇಕಾಗಿದೆ. ಮೂರನೆಯ ಪ್ರಶ್ನೆ, ಚಂಡಕರ್ಮನು ಎಂತಹ ಬಲಿಯನ್ನು ಹುಡುಕಿ ಹೊರಟನು? ಪ್ರಶ್ನೆ, ಚಂಡಕರ್ಮನು ಎಂತಹ ಬಲಿಯನ್ನು ಹುಡುಕಿ ಹೊರಟನು? ಉತ್ತರ, ರಾಜ ಮಾರಿದತ್ತನ ಆದೇಶದ ಮೇರೆಗೆ ಚಂಡಕರ್ಮನು ಬಲಿಯನ್ನು ಅರಸುತ್ತಾ ಪುರದೊಳಗೆ ಬರುವನು. ಅದು ನರಬಲಿಯಾದುದರಿಂದ ಆ ನರರು ಕಿರು ವಯಸ್ಸಿನ ಮಕ್ಕಳಾಗಿರಬೇಕು, ಶುಭ ಲಕ್ಷಣ ಹೊಂದಿರಬೇಕು, ಅವರು ಸತ್ಕುಲದಲ್ಲಿ ಜನಿಸಿರಬೇಕು. ಅಂತಹ ಮಕ್ಕಳನ್ನು ಹುಡುಕಿ ಚಂಡಕರ್ಮನು ಹೊರಟನು. ಪ್ರಶ್ನೆ ಇನ್ನೊಮ್ಮೆ ಕೇಳಿ, ಚಂಡಕರ್ಮನು ಎಂತಹ ಬಲಿಯನ್ನು ಹುಡುಕಿ ಹೊರಟನು? ಉತ್ತರ ಇನ್ನೊಮ್ಮೆ ಕೇಳಿ, ರಾಜ ಮಾರಿದತ್ತನ ಆದೇಶದ ಮೇರೆಗೆ ಬಲಿಯನ್ನು ಅರಸುತ್ತಾ ಪುರದೊಳಗೆ ಬರುವನು. ಅದು ನರಬಲಿಯಾದುದರಿಂದ ಆ ನರರು ಕಿರು ವಯಸ್ಸಿನ ಮಕ್ಕಳಾಗಿರಬೇಕು, ಶುಭ ಲಕ್ಷಣ ಹೊಂದಿರಬೇಕು, ಅವರು ಸತ್ಕುಲದಲ್ಲಿ ಜನಿಸಿರಬೇಕು. ಅಂತಹ ಮಕ್ಕಳನ್ನು ಹುಡುಕಿ ಚಂಡಕರ್ಮನು ಹೊರಟನು. ಪ್ರಶ್ನೆ ಮೂರು, ನಾಲ್ಕನೆಯ ಪ್ರಶ್ನೆ ನೋಡಬೇಕಾಗಿದೆ. ಮೂರನೇ ಪ್ರಶ್ನೆ ಈಗಾಗಲೇ ನಾವು ನೋಡಿದ್ದೇವೆ. ನಾಲ್ಕನೆಯ ಪ್ರಶ್ನೆ ಏನು ಹೇಳುತ್ತದೆ? ಅಭಯ ರುಚಿಯು ಅಭಯ ಮತಿಗೆ ಏನೆಂದು ಧೈರ್ಯ ಹೇಳಿದನು? ಉತ್ತರ, ವಿಧಿ ನಿಯಮವನ್ನು ಯಾರಿಂದಲೂ ಮೀರಲು ಸಾಧ್ಯವಿಲ್ಲ, ಭಯ ಪಡುವ ಕಾರಣವಿಲ್ಲ, ಬರುವ ಆಪತ್ಕಾಲವನ್ನು ಶಾಂತ ರೀತಿಯಿಂದ ಸೈರಿಸಬೇಕು. ಇದೊಂದು ತಮಗೆ ಒದಗಿ ಬಂದ ಪರಿಶಃ, ಅಂದರೆ ಕ್ಲೇಶ. ಒಂದು ವೇಳೆ ನಮಗೆ ಮರಣವೇ ಒದಗಿ ಬಂದರೆ ತಂಗಿ ಅಭೀತೆಯಾಗಿರು ಎಂದು ಅಭಯ ರುಚಿಯು ಅಣ್ಣ ಅಭಯಮತಿಗೆ ಹೇಳಿದನು. ಪ್ರಶ್ನೆ ಸಮೇತ ಉತ್ತರ ಇನ್ನೊಮ್ಮೆ ದಯವಿಟ್ಟು ಕೇಳಿ. ಅಭಯ ರುಚಿಯು ಅಭಯಮತಿಗೆ ಏನೆಂದು ಧೈರ್ಯ ಹೇಳಿದನು? ವಿಧಿ ನಿಯಮವನ್ನು ಯಾರಿಂದಲೂ ಮೀರಲು ಸಾಧ್ಯವಿಲ್ಲ, ಭಯ ಪಡುವ ಕಾರಣವಿಲ್ಲ, ಬರುವ ಆಪತ್ಕಾಲವನ್ನು ಶಾಂತ ರೀತಿಯಿಂದ ಸೈರಿಸಬೇಕು. ಇದೊಂದು ತಮಗೆ ಒದಗಿ ಬಂದಿರುವ ಪರಿಶಃ, ಅಂದರೆ ಕ್ಲೇಶ. ಒಂದು ವೇಳೆ ನಮಗೆ ಮರಣವೇ ಒದಗಿ ಬಂದರೆ ತಂಗಿ ಅಭೀತೆಯಾಗಿರು ಎಂದು ಅಭಯ ರುಚಿಯು ಅಭಯಮತಿಗೆ ಹೇಳಿದನು. ಇನ್ನ ಮುಂದಿನ ಪ್ರಶ್ನೆ ವಿಸ್ತೃತವಾಗಿ ಬರೆಯಬೇಕಾಗಿದೆ. ಅದು ಈ ಪ್ರಶ್ನೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಬರೆಯಬೇಕು. ಪ್ರಶ್ನೆ ನೋಡಿ, ನಿಯತಿಯನಾರ್ ಮೀರಿದ ಪರ್, ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ, ನಿಮ್ಮದೇ ಆದಂತಹ ಭಾಷೆಯಲ್ಲಿ ನೀವು ಬರೆಯಬೇಕಾಗಿದೆ. ಪ್ರಶ್ನೆ, ನಿಯತಿಯನಾರ್ ಮೀರಿದ ಪರ್, ಈ ಸಂಪೂರ್ಣ ಪದ್ಯದ ಭಾವ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಬೇಕು. ನೋಡಿ ಉತ್ತರ ಇಲ್ಲಿದೆ. ಮಾರಿದತ್ತನೆಂಬ ದೊರೆಯು ರಾಜಪುರವೆಂಬ ಪಟ್ಟಣವನ್ನು ಆಳುತ್ತಿದ್ದನು. ಆ ಊರಿನಲ್ಲಿ ಚಂಡಮಾರಿಯ ದೇವಾಲಯವಿತ್ತು. ಅಶ್ವಯುಜ ಹಾಗೂ ಚೈತ್ರ ಋತುವಿನಲ್ಲಿ ದೊರೆ ಮತ್ತು ಪ್ರಜೆಗಳು ತಮ್ಮಿಂದ ಸಾಧ್ಯವಾದ ಬಲಿಯನ್ನು ನೀಡುತ್ತಿದ್ದರು. ಅರಸ ಮಾರಿದತ್ತನು
ನರಬಲಿ ನೀಡಿ ದೇವತೆಗೆ ತೃಪ್ತಿ ಪಡಿಸುತ್ತಿದ್ದನು. ಅದೇ ಪ್ರಕಾರ ಬಲಿ ನೀಡುವ ಅಂದು ವಸಂತನ ಆಗಮನದಿಂದ ಮಾಮರದ ಬುಡದಲ್ಲಿ ಮುತ್ತುಗದ ಹೂಗಳು ಗುಂಪು ಗುಂಪಾಗಿ ಬಿದ್ದಿದ್ದವು. ಅವು ಚೂರು ಚೂರಾಗಿಸಿದ ಮಾಂಸದ ತುಂಡುಗಳಂತೆ ಕಾಣುತ್ತಿದ್ದವು. ಅಂತಹ ಸಂದರ್ಭದಲ್ಲಿ ಮಾರಿದತ್ತನು ವನ ಕಮಲಗಳ ಮೇಲೆ ದಂಡ ನಮಸ್ಕಾರ ಹಾಕುತ್ತಾ, ಬೆಂಕಿಯ ಕೆಂಡದ ಮೇಲೆ ಸಾಷ್ಟಾಂಗ ನಮಸ್ಕಾರ ಹಾಕುತ್ತಾ ಬರುತ್ತಿರುವಂತೆ ಕಂಡಿತು. ಈ ಸಂದೇಶವನ್ನು ಬನದೊಳಗಿನ ಅರಗಿಳಿಗಳು ಉಲಿದವು, ಅಂದರೆ ಮಾತಾಡಿಕೊಂಡವು. ನರಪತಿ ಚಂಡಮಾರಿ ತಳಾರನನ್ನು ಕರೆದು ತಾನು ಮುಂಚಿತವಾಗಿಯೇ ನರಬಲಿಯನ್ನು ನೀಡಿ ದೇವತೆಯನ್ನು ಅರ್ಚಿಸುವೆ, ಅದು ತಪ್ಪಿದರೆ ದೇವಿ ಕುಪಿತಳಾಗುವಳು, ಇಬ್ಬರು ಮನುಷ್ಯರನ್ನು ಈ ಕೂಡಲೇ ತರಬೇಕು ಎಂದು ಆಜ್ಞಾಪಿಸುವನು. ಒಂದು ವೇಳೆ ತಡವಾದರೆ ಪುರ ಜನರು ಹಲವು ಜೀವರಾಶಿಯ ಬಲಿ ಕೊಡುವಲ್ಲಿ ವಿಳಂಬವಾಗುವುದು ಎಂದು ನುಡಿದು ಅರಸನ ಮಾತಿಗೆ ಪ್ರಸಾದವೆಂದು ಒಪ್ಪಿ ತನ್ನ ಕಿಂಕರರೊಡನೆ ಹೊರಡುವನು. ಶುಭ ಲಕ್ಷಣದ ಸರಿಯಾದ ಬುದ್ಧಿಯುಳ್ಳ ಸತ್ಕುಲದಲ್ಲಿ ಜನಿಸಿದ ಕಿರಿಯ ಅಂದರೆ ಮಕ್ಕಳ ಒಂದು ಜೋಡಿಯನ್ನು ಹುಡುಕುತ್ತ ಬಳರಿಯ ಬನದಿಂದ ಚಂಡ ಕರ್ಮನು ಹೊರಹೊರಟನು. ಆ ಪುರದಲ್ಲಿ ಸುದತ್ತಾಚಾರ್ಯರೆಂಬ ಮುನಿಗಳು ವೃತಾಚರಣೆಯ ನಿಮಿತ್ತ ತಮ್ಮ ಶಿಷ್ಯರನ್ನು ಚರಿಯೆಗೆ ಅಂದರೆ ಭಿಕ್ಷಾಟನೆಗೆ ಧಾರ್ಮಿಕ ಭಿಕ್ಷೆಗೆ ಕಳುಹಿಸುವರು. ಅಲ್ಲಿರುವ ಅಭಯರುಚಿ ಅಭಯಮತಿಯರು ಗುರುಗಳ ಪಾದಕ್ಕೆ ವಂದಿಸಿ ಭಿಕ್ಷೆಗಾಗಿ ಬಂದಾಗ ವನ ಹರಿಣಿಯನ್ನು ಹುಲಿಯೊಂದು ಹಿಡಿಯುವಂತೆ ಪಾಪಕರ್ಮಿ ಚಂಡಕರ್ಮನು ಅಭಯರುಚಿ ಅಭಯಮತಿಯನ್ನು ಹಿಡಿದನು. ಆ ಪಾಪಕರ್ಮನು ಒಯ್ಯುವಾಗ ಅಣ್ಣ ಅಭಯರುಚಿ ತಂಗಿ ಅಭಯಮತಿಗೆ ಭಯಪಡದಿರು, ಮರಣ ಒದಗಿದರೆ ಅಭೀತೆಯಾಗಿರು, ಒದಗಿ ಬಂದಿರುವ ಪರಿಶಃ ಅಂದರೆ ಕ್ಲೇಶ ಸೇರಿಸುವುದು ಅನಿವಾರ್ಯ, ವಿಧಿ ನಿಯಮ ಯಾರಿಂದಲೂ ಮೀರುವುದು ಸಾಧ್ಯವಿಲ್ಲ ಎಂದು ನುಡಿಯುವನು. ವಿದ್ಯಾರ್ಥಿಗಳೇ, ತಮ್ಮ ಗಮನಕ್ಕೆ ಈ ಪ್ರಶ್ನೆ ಸಮೇತ ಉತ್ತರವನ್ನು ಇನ್ನೊಮ್ಮೆ ನಾನು ತಮ್ಮ ಮುಂದೆ ಇಡಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಇದು 8 ರಿಂದ 10 ವಾಕ್ಯಗಳಲ್ಲಿ ಬರೆಯಬೇಕಾದಂತಹ ಒಂದು ಉತ್ತರ, ಆದರೆ ನಾನು ಸ್ವಲ್ಪ ವಿಸ್ತೃತವಾಗಿಯೇ ಇದನ್ನು ವಿಶ್ಲೇಷಿಸಿ ಬರೆದಿದ್ದೇನೆ. ಕಾರಣ ತಾವು ಬಹಳಷ್ಟು ಕೇಳಿದರೆ ಸ್ವಲ್ಪ ನೀವು ಮರೆತರೂ ಕೂಡ ಬಹುತೇಕ ಸಂಗತಿಗಳನ್ನು ತಾವು ಬರೆಯಬಹುದು. ಪರೀಕ್ಷಾ ದೃಷ್ಟಿಯಿಂದ ದೀರ್ಘ ಉತ್ತರಗಳು ಬಹಳಷ್ಟು ಮಹತ್ವ ಪಡೆದಿರುತ್ತವೆ. ಈಗ ಪ್ರಶ್ನೆ ಏನು ಹೇಳುತ್ತದೆ ಅಂತಕ್ಕಂಥದ್ದು ನಾವು ನೋಡೋಣ. ನಿಯತಿಯನಾರ್ ಮೀರಿದ ಪರ್ ಈ ಪದ್ಯದ ಸಾಕ್ಷ್ಯವನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಮಾರಿದತ್ತನೆಂಬ ದೊರೆಯು ರಾಜಪುರವೆಂಬ ಪಟ್ಟಣವನ್ನು ಆಳುತ್ತಿದ್ದನು. ಆ ಊರಿನಲ್ಲಿ ಚಂಡಮಾರಿಯ ದೇವಾಲಯವಿತ್ತು. ಅಶ್ವಯುಜ ಹಾಗೂ ಚೈತ್ರ ಋತುವಿನಲ್ಲಿ ದೊರೆ ಮತ್ತು ಪ್ರಜೆಗಳು ತಮ್ಮಿಂದ ಸಾಧ್ಯವಾದ ಬಲಿಯನ್ನು ನೀಡುತ್ತಿದ್ದರು. ಅರಸ ಮಾರಿದತ್ತನು ನರಬಲಿ ನೀಡಿ ದೇವತೆಗೆ ತೃಪ್ತಿಪಡಿಸುತ್ತಿದ್ದನು. ಅದೇ ಪ್ರಕಾರ ಬಲಿ ನೀಡುವ ಅಂದು ವಸಂತನ ಆಗಮನದಿಂದ ಮಾಮರದ ಬುಡದಲ್ಲಿ ಮುತ್ತುಗದ ಹೂಗಳು ಗುಂಪು ಗುಂಪಾಗಿ ಬಿದ್ದಿದ್ದವು. ಅವು ಚೂರು ಚೂರಾಗಿಸಿದ ಮಾಂಸದ ತುಂಡುಗಳಂತೆ ಕಾಣುತ್ತಿದ್ದವು. ಅಂತಹ ಸಂದರ್ಭದಲ್ಲಿ ಮಾರಿದತ್ತನು ವನ ಕಮಲಗಳ ಮೇಲೆ ದಂಡ ನಮಸ್ಕಾರ ಹಾಕುತ್ತಾ, ಸಾಷ್ಟಾಂಗ ನಮಸ್ಕಾರ ಹಾಕುತ್ತಾ, ಬೆಂಕಿಯ ಕೆಂಡದ ಮೇಲೆ ಸಾಷ್ಟಾಂಗವನ್ನು ಹಾಕುತ್ತಾ ಬರುತ್ತಿರುವಂತೆ ಕಂಡಿತು.
ಈ ಸಂದೇಶವನ್ನು ಬನದೊಳಗಿನ ಆ ಅರಗಿಳಿಗಳು ಉಲಿಯುತ್ತಿದ್ದವು. ನರಪತಿ ಚಂಡಮಾರಿಯು ತಳಾರನನ್ನು ಕರೆದು ತಾನು ಮುಂಚಿತವಾಗಿಯೇ ನರಬಲಿಯನ್ನು ನೀಡಿ ದೇವತೆಯನ್ನು ಅರ್ಚಿಸುವೆ ಎಂದು ಹೇಳ್ತಾನೆ. ಅದು ತಪ್ಪಿದರೆ ದೇವಿ ಕುಪಿತಳಾಗುವಳು. ಇಬ್ಬರು ಮನುಷ್ಯರನ್ನು ಈ ಕೂಡಲೇ ಈ ತಕ್ಷಣವೇ ಇಬ್ಬರು ಮನುಷ್ಯರನ್ನು ತರಬೇಕು ಎಂದು ಆಜ್ಞಾಪಿಸುವನು. ಒಂದು ವೇಳೆ ತಡವಾದರೆ ಪುರಜನರು ಹಲವು ಜೀವರಾಶಿಯ ಬಲಿ ಕೊಡುವಲ್ಲಿ ವಿಳಂಬವಾಗುವುದು ಎಂದು ನುಡಿದು ಅರಸನ ಮಾತಿಗೆ ಪ್ರಸಾದವೆಂದು ಒಪ್ಪಿ ಕಿಂಕರರೊಂದಿಗೆ ಹೊರಡುವನು. ಶುಭ ಲಕ್ಷಣದ ಸರಿಯಾದ ಬುದ್ಧಿಯುಳ್ಳ ಸತ್ಕುಲದಲ್ಲಿ ಜನಿಸಿದ ಕಿರಿಯ ಮಕ್ಕಳ ಒಂದು ಜೊತೆಯನ್ನು ಹುಡುಕುತ್ತಾ ಬಳರಿಯ ಬನದಿಂದ ಚಂಡಕರ್ಮನು ಹೊರಹೊರಟನು. ಆಪುರದಲ್ಲಿ ಸುದತ್ತಾಚಾರ್ಯರೆಂಬ ಮುನಿಗಳು ವೃತಾಚರಣೆಯ ನಿಮಿತ್ತವಾಗಿ ತಮ್ಮ ಶಿಷ್ಯರೊಂದಿಗೆ ಚೆರಿಗೆಗೆ ಅಲ್ಲಿ ಬಂದಿರ್ತಾರೆ. ತಮ್ಮ ಶಿಷ್ಯರನ್ನು ಚೆರಿಗೆಗೆ ಅಂದರೆ ಭಿಕ್ಷಾಟನೆಗೆ ಕಳುಹಿಸಿರುವರು. ಅಲ್ಲಿರುವ ಅಭಯ ರುಚಿ ಅಭಯಮತಿಯರು ಗುರುಗಳ ಪಾದಕ್ಕೆ ವಂದಿಸಿ ಭಿಕ್ಷೆಗಾಗಿ ಬಂದಾಗ ವನ ಹರಿಣಿಯನ್ನು ಹುಲಿಯೊಂದು ಹಿಡಿಯುವಂತೆ ಪಾಪ ಕರ್ಮಿ ಚಂಡಕರ್ಮನು ಅಭಯ ರುಚಿ ಅಭಯಮತಿಯರನ್ನು ಹಿಡಿಯುವನು. ಆ ಪಾಪಕರ್ಮನು ಒಯ್ಯುವಾಗ ಅಣ್ಣ ಅಭಯ ರುಚಿ ತಂಗಿ ಅಭಯಮತಿಗೆ ಭಯಪಡದಿರು. ಮರಣ ಬಂದೊದಗಿದರೆ ಅಭೀತೆಯಾಗಿರು. ಒದಗಿ ಬಂದ ಪರಿಶಃ ಅಥವಾ ಕ್ಲೇಶ ಸೈರಿಸುವುದು ಅನಿವಾರ್ಯ. ಇದು ವಿಧಿ ನಿಯಮ ಮೀರುವುದು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವ ಮಾತನ್ನು ಹೇಳುತ್ತಾನೆ. ವಿದ್ಯಾರ್ಥಿಗಳೇ, ಹಲವು ಸಲ ಇದನ್ನು ತಾವು ತಮ್ಮ ಮನಸ್ಸಿನಲ್ಲಿಯೇ ಚರ್ಚಿಸಿ ಅತ್ಯುತ್ತಮವಾದಂತಹ ಉತ್ತರವನ್ನು ತಮ್ಮ ಮನೆಗೆಲಸದ ಪುಸ್ತಕದಲ್ಲಿ ಬರೆಯಿರಿ. ಉಳಿದಿರುವ ಭಾಗದೊಂದಿಗೆ ನಾವು ಮತ್ತೆ ಮುಂದಿನ ಅವಧಿಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.